ಶುಭ ವಂದನೆಗಳು ಶರಣು ಆತ್ಮ ಬಂಧುಗಳೆಲ್ಲರಿಗೂ. ಕರೋನಾ ನಿವಾರಣೆಯ ವಚನ ಜಾಗೃತಿ ಸ್ಪರ್ಧೆಯಲ್ಲಿ ಭಾಗಿಯಾಗುತ್ತಿರುವೆ. ಈ ಒಂದು ಸ್ಪರ್ಧೆಯನ್ನು ಶರಣು ವಿಶ್ವವಚನ ಫೌಂಡೇಶನ್ ಮೈಸೂರು ಇವರು ನಡೆಸುತ್ತಿರುವುದು. ನನ್ನ ನಾಮ ಸಿದ್ದಪ್ಪ ಬೋರಗಿ, ವಿಜಯಪುರ ಜಿಲ್ಲೆಯವನಾಗಿದ್ದು ಪ್ರಸ್ತುತ ಮೈಸೂರಿನಲ್ಲೇ ನೆಲೆಸಿರುತ್ತೇನೆ. ಒಂದು ವಚನದ ಮೂಲಕ, ತೆರಣಿಯ ಹುಳುವು ತನ್ನ ಸ್ನೇಹದಿಂದ ಮನೆಯ ಮಾಡಿ ತನ್ನ ನೂಲು ತನ್ನನ್ನೇ ಸುತ್ತಿ ಸಾವಂತೆ ಮನ ಬಂದುದನ್ನು ಬಯಸಿ ಬೇವುತ್ತಿದ್ದೇನಯ್ಯ ಎನ್ನ ಮನದ ದುರಾಸೆಯನ್ನು ಮಾಣಿಸಿ ನಿಮ್ಮತ್ತ ತೋರ ಚನ್ನಮಲ್ಲಿಕಾರ್ಜುನ. ಈ ಒಂದು ವಚನದ ಉಕ್ತಿಯಂತೆ ಇವತ್ತು ನಾವೆಲ್ಲ ಬೇಡದ ಒಂದು ಆಸೆ ದುರಾಸೆಗಳಿಗೆ ಬಲಿಯಾಗಿ ಬೇಡವಾಗಿದ್ದನ್ನೇ ಹೆಚ್ಚಾಗಿ ಸೃಷ್ಟಿಸಿಕೊಂಡು ಕೈಗಾರಿಕೆ ತಂತ್ರಜ್ಞಾನ ತರಂಗಗಳ ಮೊರೆ ಹೋಗಿ ಇವತ್ತು ಒಂದು ಕೃಷಿ ಪರಿಸರ ಪ್ರಕೃತಿಗೆ ನಾವು ವಂಚನೆಗಳನ್ನು ಮಾಡ್ತಾ ನಾಡನ್ನು ವಿಪರೀತ ಸೃಷ್ಟಿಸಲಿಕ್ಕಾಗಿ ಕಾಡನ್ನು ಕಡೆದು ಕಾಡನ್ನು ಅವನತಿಗೆ ಕೊಟ್ಟು ಇವತ್ತು ನಾವೇ ಅವನತಿಯಾಗುವಂಥ ಒಂದು ವಾತಾವರಣವನ್ನು ಸೃಷ್ಟಿಸಿಕೊಂಡು ಕಾಣದ ಮಾರಕ ಜೈವಿಕ ಜೀವಿಗಳ ಸೃಷ್ಟಿಗೂ ನಾವೇ ಕಾರಣವಾಗಿದ್ದೇವೆ. ಮನುಷ್ಯ ಶುಚಿತ್ವವನ್ನು ಕಾಯ್ದುಕೊಳ್ಳದೆ ಸಿಕ್ಕ ಸಿಕ್ಕಿದ್ದನ್ನೆಲ್ಲ ತಿಂದು ಬೇಡವಾಗಿದ್ದನ್ನೆಲ್ಲ ಮಾಡಿ ಅಂತರಂಗ ಶುದ್ಧಿ ಇಲ್ಲದೆ ಬಾಹ್ಯ ಅಂಗಾಂಗಗಳ ಶುದ್ಧಿ ಇಲ್ಲದೆ ಮನುಷ್ಯ ಮನುಷ್ಯನಾಗಿ ಬಾಳದೆ ಮೃಗಗಿಂತಲೂ ಕಡೆಯಾಗಿ ಬಾಳುತ್ತಿರುವುದಕ್ಕೆ ಈ ಒಂದು ವಾತಾವರಣ ಪ್ರಕೃತಿ ವಿಕೋಪ ಮಾರ್ಗವಾಗಿ ಸೃಷ್ಟಿಯಾಗಿದೆಯಾ ಈ ಒಂದು ಕರೋನಾ ಅನ್ನೋ ವೈರಸ್ ಅನ್ನೋ ಒಂದು ಅನುಮಾನವೂ ಕಾಡುತ್ತೆ. ಇದಕ್ಕೆ ನಾವೆಲ್ಲ ಸಹಕರಿಸಬೇಕು. ಈ ಒಂದು ಕರೋನಾ ಕರಿಮಾರಿಯನ್ನು ದೇಶದಿಂದ ವಿಶ್ವದಿಂದ ತೊಲಗಿಸಲು ನಾವು ಈ ಒಂದು ವಾತಾವರಣವನ್ನು ಎದುರಿಸಿ ಮತ್ತೆ ಸಹಜ ಸ್ಥಿತಿಗೆ ಮರಳಲು ನಾವೆಲ್ಲರೂ ಸಹಕರಿಸಬೇಕು. ದೇಶದ ಪ್ರಧಾನಿಗಳಿಗೆ ಅವರು ತಗೊಳ್ಳುವ ನಿರ್ಧಾರಗಳಿಗೆ ನಾವೆಲ್ಲ ಬದ್ಧರಾಗಿ ಅವರಿಗೆ ಕೈ ಜೋಡಿಸಿ ಅವರೊಂದಿಗೆ ನಾವು ಸಹಕರಿಸಿ ಮನೆಯಲ್ಲೇ ಇದ್ದು ಹೊರಗಡೆ ಅನಾವಶ್ಯಕವಾಗಿ ತಿರುಗದೆ ಕೈಗಳನ್ನು ಶುಚಿತ್ವ ಕಾಯ್ದುಕೊಂಡು ನಿತ್ಯ ನಮ್ಮ ಅಂಗಾಂಗಗಳ ಶುಚಿತ್ವ ಕಾಯ್ದುಕೊಂಡು ಗುಂಪು ಘರ್ಷಣೆಗಳಲ್ಲಿ ಭಾಗಿಯಾಗದೆ ಮನೆಯಲ್ಲೇ ಇದ್ದುಕೊಂಡು ಈ ಒಂದು ಮಾರಿಯನ್ನು ತೊಲಗಿಸಲು ನಾವೆಲ್ಲರೂ ಪಣತೊಟ್ಟು ಸಹಕರಿಸೋಣ ಅಂತ ಹೇಳುತ್ತಾ ಶುಚಿತ್ವದ ಬಗ್ಗೆ ಒಂದೆರಡು ಮಾತು. ಪ್ರಕೃತಿಗೆ ಮಾರಕವಾಗದೆ ಪ್ರಕೃತಿಗೆ ಪೂರಕವಾಗಿ ನಾವು ಇರಬೇಕು. ತನು ಮನ ಶುದ್ಧವಾಗಿಟ್ಟುಕೊಂಡು ನಡೆ ನುಡಿ ಹಾವಭಾವ ಶುದ್ಧತೆಯಲ್ಲಿ ಅಂತರಂಗ ಬಹಿರಂಗಾಂಗಗಳೆಲ್ಲವನ್ನು ಶುದ್ಧವಾಗಿಟ್ಟುಕೊಂಡು ಮನುಷ್ಯ ಮಾನವೀಯತೆಯುಳ್ಳ ಗುಣಗಳೊಂದಿಗೆ ಸಹಜ ಸರಳ ಸುಂದರ ಜೀವನಾವಲಂಬಿಯಾಗಿ ಸಮಾನತೆ ಶಾಂತಿ ಮಂತ್ರ ಜಪಿಸಿ ನೆಮ್ಮದಿಯ ಬದುಕಿಗಾಗಿ ಬದುಕಿ ಸಾರ್ಥಕ ಸಾವಿಗಾಗಿ ಬಕುತಿಯಲ್ಲಿ ಮುಕ್ತಿಯ ಹೊಂದುವಂತಾಗಲಿ ಎಂದು ಬೇಡಿಕೊಳ್ಳುತ್ತಾ ಮುಂದಿನ ದಿನಮಾನಗಳಲ್ಲಿ ಪ್ರಕೃತಿ ಪರಿಸರ ಪೂರಕವಾಗಿ ನಾವೆಲ್ಲ ಬಾಳೋಣ. ಅತಿ ಆಸೆ ದುರಾಸೆಗಳನ್ನೆಲ್ಲ ತ್ಯಜಿಸಿ ಒಮ್ಮತ ಸಮ್ಮತದಿಂದ ಬಾಳೋಣ ಎಂದು ಹೇಳುತ್ತಾ ವಂದನೆಗಳೊಂದಿಗೆ ಶರಣು ಶರಣಾರ್ಥಿಗಳು, ನಮಸ್ಕಾರಗಳು.